First semester basic students, today I start the chapter number 2 of the unit 2, that is Indian culture and tradition. As you know very well, India is a country where we see lots of culture, tradition, and lots of people, they worship gods, goddesses, and a different kind of, I mean, religion, that is the only religion, Hinduism, Sanatana Dharma. So along with this, to maintain this, we have so many traditions, cultures, beliefs, so that we practice and we practice, we maintain our culture, our Indianness. So that's why let us go to discuss the Indian culture and traditions. So in the introduction, the fabric of Indian culture is woven with customs and traditions. So we have so many people belonging to so many religions, so many castes, so many categories, so many races, so many differences, language, so and so and so and so on. Even though we have some similar traditions, similar culture, with the variations, we lived together and we are Indians and we are in a one unity in all these diversities. That's why it is the fabric of Indian culture, the fabric of Indian culture. Andre Bharatada ee ele ele entiruva sanskruti enide idu henegantadu agide woven customs and traditions kelanstu paddathigalu sampradayagalanna ondakkondu henidukondirthakkanta ondu ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ. ಯಾಕಂದರೆ ಇಂಡಿಯನ್ ಕಲ್ಚರ್, ಭಾರತದ ಸಂಸ್ಕೃತಿ ಆ್ಯಂಡ್ ಟ್ರೆಡಿಷನ್, ಸಂಪ್ರದಾಯ ಅನ್ನುವಂಥದ್ದು. ಟ್ರೆಡಿಷನ್ ಈ ಫಾಲೋಡ್ ಇನ್ ದ ರೈಟ್ ಪರ್ಸ್ಪೆಕ್ಟಿವ್, ನಾವು ಈ ಒಂದು ಸಂಪ್ರದಾಯವನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಫಾಲೋ ಮಾಡಿದರೆ, ಅದನ್ನು ನಾವು ನಡೆಸ್ಕೊಂಡು ಹೋದರೆ, ಕ್ಯಾನ್ ನೆವರ್ ಬಿ ಹಿಂಡರೆನ್ಸ್ ಟು ಪ್ರೋಗ್ರೆಸ್. ಯಾವುದಕ್ಕೂ ನಾವು ಹಿಂದೆ ನೋಡಲಿಕ್ಕೆ ಸಾಧ್ಯವಿಲ್ಲ, ಅಥವಾ ನಮ್ಮ ಪ್ರೋಗ್ರೆಸ್, ಬೆಳವಣಿಗೆ ಯಾವುದು ಕಾರಣಕ್ಕೂ ಹಿನ್ನಡೆ ಆಗುವುದಿಲ್ಲ. ಅನ್ಲೆಸ್ ಆರ್ಥಡಾಕ್ಸಿ ಕ್ರೀಪ್ಸ್ ಇನ್, ಎಲ್ಲಿವ್ರಿಗೆ ಅಂದರೆ ಈ ಸಂಪ್ರದಾಯಸ್ಥರು ಒಳಗೆ ನುಸುಳುವುದು, ಅಲ್ಲಿವ್ರಿಗೆ ನಮ್ಗೆ ಯಾವ ತೊಂದರೆ ಇಲ್ಲ. ಆ್ಯಂಡ್ ಎ ಪರ್ಸನ್ ಈ ಸ್ಯಾಕಲ್ ವಿತ್ ಅಬ್ಸ್ಟೆನ್ಸಿ. ಸೊ ಯಾವ ವ್ಯಕ್ತಿಯೂ ಸಹ ಇಂಥದ ಒಂದು ಮೊಂಡತನದ ಒಂದು ಪ್ರಮಾವಧಿ ಮಾಡದೇ ಇರತಕ್ಕಂಥದ್ದನ್ನು ನೋಡಿಕೊಂಡು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂತಕ್ಕಂಥದ್ದು. ಹೈ ಡಿಗ್ರಿ ಆಫ್ ಸ್ಪಿರಿಚುವಾಲಿಟಿ ಆ್ಯಂಡ್ ಆನರ್. ಸೊ ಏನಿದು, ವಾಟ್ ಈಸ್ ದಿಸ್ ಹೈ ಡಿಗ್ರಿ ಆಫ್ ಸ್ಪಿರಿಚುವಾಲಿಟಿ? ಸ್ಪಿರಿಚುವಾಲಿಟಿ ಅಂತಂದರೆ ಆಧ್ಯಾತ್ಮಿಕತೆ, ಭಾಳಷ್ಟು ಉದಾತ್ತವಾದ ಉನ್ನತವಾದಂಥ ಆಧ್ಯಾತ್ಮಿಕತೆ ಮತ್ತು ಗೌರವ, ಆನರ್ ಅನ್ನೋದು. ಟ್ರೆಡಿಷ್ನಲ್ ಆ್ಯಂಡ್ ಕಸ್ಟಮರಿ ಪ್ರಾಕ್ಟೀಸಸ್ ಆರ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್. ಸೊ ಇಂತಹ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ನಮ್ಮ ಭಾರತೀಯ ಈ ಒಂದು ಸಂಸ್ಕೃತಿಯಲ್ಲಿ ಬಹಳಷ್ಟು ಮಹತ್ವವಾದಂಥ ಪಾತ್ರವನ್ನು ಗಳಿಸಿವೆ. ಟ್ರೆಡಿಷನ್ ಈಸ್ ಎನ್ ಅಪ್ರೋಚ್ ಫಾಲೋಡ್ ಓವರ್ ದಿ ಇಯರ್ಸ್ ಆ್ಯಂಡ್ ಹ್ಯಾಂಡೆಡ್ ಡೌನ್ ಫ್ರಾಮ್ ಜನ್ರೇಷನ್ ಟು ಜನ್ರೇಷನ್ಸ್. ಅಂದರೆ ಈ ಸಂಪ್ರದಾಯಗಳು ಏನದವಲ್ಲ, ಇವುಗಳು ನಾವು ವರ್ಷ ವರ್ಷಗಳಿಂದ ಜನರೇಷನ್, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅವುಗಳನ್ನು ಹಾಗೆ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಅವುಗಳು ನಮ್ಮಲ್ಲಿ ನಮ್ಮಲ್ಲೇ ಅವು ಅಡಗಿವೆ. ನಮ್ಮ ಈ ಕಲ್ಚರ್ ಇರಲಿ, ಟ್ರೆಡಿಷನ್ ಇರಲಿ, ಅವು ನಮ್ಮಲ್ಲಿ ಒಂದಾಗಿವೆ ಅಂತ ಹೇಳೋದು. ಹೀಗೆ ಇರ್ತಕ್ಕಂಥ ನಾವುಗಳು ಎನ್ಶೂರಿಂಗ್ ದ್ಯಾಟ್ ಇಟ್ ಲೀಡ್ಸ್ ಟು ಎ ಹೈ ಡಿಗ್ರಿ ಆಫ್ ಸ್ಪಿರಿಚುವಾಲಿಟಿ ಆ್ಯಂಡ್ ಆನರ್. ಸೊ ಹೀಗೆ ನಾವು ಸಂಪ್ರದಾಯ ಸಂಸ್ಕೃತಿಯನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಂಡಾಗ, ಇದರಿಂದ ನಾವು ಬಹಳಷ್ಟು ಉನ್ನತವಾದಂಥ, ಉದಾತ್ತವಾದಂತಹ ಒಂದು ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿ ನಮ್ಮಲ್ಲಿ ಇರ್ತದೆ, ಅದು ನಮ್ಮಿಂದ ಹೊರಗೆ ಬರ್ತದೆ. ಅದರಿಂದ ನಾವು ಈ ದೇಶ, ಈ ಭಾಷೆ, ಈ ನಮ್ಮತನ, ವಿವಿಧತೆಯಲ್ಲೂ ಸಹ ನಾವು ಒಟ್ಟಾಗಿ ಒಂದಾಗಿ ನಾವು ಈ ದೇಶದ ಎಲ್ಲ ಪ್ರಜೆಗಳು ಈ ದೇಶಕ್ಕೆ ಸೇರಿದರು ಅನ್ನುವಂಥ ಒಂದು ಭಾವನೆ ನಮ್ಮದನ್ನು ಉಂಟಾಗ್ತದೆ. ಜಾಯಿಂಟ್ ಫ್ಯಾಮಿಲಿ ಟ್ರೆಡಿಷನ್ ನಮ್ಮ ಇಂಡಿಯಾದಲ್ಲಿ ಇತ್ತೀಚೆಗೆ ನ್ಯೂಕ್ಲಿಯಸ್ ಆಮೇಲೆ ಸಣ್ಣ ಫ್ಯಾಮಿಲಿ ಆಗಿವೆ. ಆದರೆ ಜಾಯಿಂಟ್ ಫ್ಯಾಮಿಲಿಗಳು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಜೀವನ ಆಡಿರೋ ಅಥವಾ ಜೀವನ ಮಾಡ್ತಕ್ಕಂಥ ಪದ್ಧತಿಯಲ್ಲಿರುವ ಒಂದು
अविभक्त कुटुंब जॉइंट फैमिली द ट्रेडिशन ऑफ जॉइंट फैमिली सिस्टम इन अवर सोसाइटी इज पार्ट ऑफ अवर कल्चर इदुवे नम्म संस्कृतिया भाग यावुदु अविभक्त कुटुंब पद्धतियल्ली नावेनु बदुकुत्ता इद्दीविल्ल इवुगळे इंतवुगळे नम्म संस्कृतिया भागगळागिवे This tradition where the eldest is the family lays down rules. So in the avibhakta kutumbagalalli joint family. Yaru hiriya irtane aa hiriya mane ella janaranna mane ella sadasyaranna uttamavagi avanu nodkoltane ellarigu margadarshana irtane hanakasina paristhithiyanna nirvahisikondu ellarannu ondu kutumbadalli santoshavagi irlikke avanu ತನ್ನ ಪ್ರಯತ್ನವನ್ನು ಮಾಡ್ತಾನೆ ಇಂಥ ಒಂದು ಸಂಸ್ಕೃತಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದು ಮತ್ತು ಅವನೇನು ರೂಲ್ಸ್ ಅಥವಾ ಅವನ ಕಂಡೀಷನ್ಸ್ ಇರ್ತವೆ ಅವನು ವಿಚ್ ಆರ್ ಫಾಲೋಡ್ ಬೈ ಆಲ್ ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ ಏನೇ ಅವನು ಹೇಳಿದರೂ ಸಹ ಅವನ ಮಾತನ್ನು ಆ ಅವಿಭಕ್ತ ಕುಟುಂಬದ ಎಲ್ಲ ಸದಸ್ಯರು ಸಹ ಪಾಲಿಸ್ತಾರೆ ಒಪ್ಕೊಳ್ತಾರೆ ನಾನು ಹೀ ಈಸ್ ದ ರೀಸನ್ ದ್ಯಾಟ್ ದ ಫ್ಯಾಮಿಲಿ ಲೈಫ್ ಈಸ್ ನಾಟ್ ಕ್ಯಾಟಿಕ್ ಹೀಗಾಗಿ ನಮ್ಮ ಭಾರತದಲ್ಲಿ ಇಂಥ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಯಾವುದೇ ಕ್ಯಾಟ್ ಕನ್ಫ್ಯೂಷನ್ ಇಲ್ಲದೇ ಇರತಕ್ಕಂಥ ಬಹಳ ಸುಸಂಬದ್ಧವಾಗಿ ಬಹಳ ಸಮಾಧಾನವಾಗಿರ್ತಕ್ಕಂಥ ಜಾಯಿಂಟ್ ಫ್ಯಾಮಿಲಿಗಳು ಇದ್ದವು ಆಮೇಲೆ ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಹಾಗಾದರೆ ಈಗ ಗಂಡ ಹೆಂಡತಿ ಒಂದು ಮಗು ಅಥವಾ ಎರಡು ಮಗು ಇರ್ತಕ್ಕಂಥ ವಿಭಕ್ತ ಕುಟುಂಬ ಆಮೇಲೆ ಅಜ್ಜ ಅಣ್ಣ ತಮ್ಮಂದಿರು ಅವರ ಹೆಂಡತಿಯರು ಅವರ ಮಕ್ಕಳು ಮೊಮ್ಮಕ್ಕಳು ಹೀಗೆ ಇರ್ತಕ್ಕಂಥ ಜಾಯಿಂಟ್ ಫ್ಯಾಮಿಲಿ ಏನು ಈ ಜಾಯಿಂಟ್ ಫ್ಯಾಮಿಲಿಯಿಂದ ಇರ್ತಕ್ಕಂಥ ಉತ್ತಮ ವಿಚಾರಗಳೇನು ಇದರ ಸೌಲಭ್ಯಗಳೇನು ಅಥವಾ ಇದರಿಂದ ಏನು ಒಳ್ಳೆಯದು ಅನ್ನೋದು ಈ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಆ್ಯಸ್ ಪರ್ ಟ್ರೆಡಿಷನ್ ಹ್ಯಾಸ್ ಎ ಲಾಟ್ ಆಫ್ ಅಡ್ವಾಂಟೇಜಸ್ ನೋಡ್ರಿ ದ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಹ್ಯಾಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಅಡ್ವಾಂಟೇಜಸ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಸ್ಪೆಸಿಫಿಕಲಿ ಡೆಲಿಗೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಸದಸ್ಯರಿರ್ತಾರೆ ಮನೆಯಲ್ಲಿ ಎಲ್ಲರಿಗೂ ತಮ್ಮದೇ ಆದಂಥ ಒಂದು ಜವಾಬ್ದಾರಿಯನ್ನು ಆ ಮನೆಯ ಹಿರಿಯ ಕೊಟ್ಟಿರ್ತಾನೆ ವಿಚ್ ಲೀಡ್ ಟು ಸೇರಿಂಗ್ ಆ್ಯಂಡ್ ನೋ ಒನ್ ಈಸ್ ಬರ್ಡನ್ ಎಲ್ಲರೂ ಕೆಲಸದಲ್ಲಿ ತಮ್ಮ ಸೇರ್ ಮಾಡ್ಕೊಳ್ತಾರೆ ಜವಾಬ್ದಾರಿಯಲ್ಲಿ ಸೇರ್ ಮಾಡ್ಕೊಳ್ತಾರೆ ಹೀಗಾಗಿ ಯಾರಿಗೊಬ್ಬರಿಗೂ ಸಹ ಅದು ಬರ್ಡನ್ ಆಗಲ್ಲ ತೊಂದರೆ ಆಗಲ್ಲ ಆ್ಯಟ್ ದ ಟೈಮ್ ಆಫ್ ಕ್ರೈಸಿಸ್ ಆರ್ ವೆನ್ ದ ನೀಡ್ ಆಫ್ ಅಡ್ವೈಸ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಏನಾದರೂ ಅನಾಹುತ ಕ್ರೈಸಿಸ್ಗಳಾದಾಗ ಅಥವಾ ಏನಾದರೂ ಬೋಧನೆ ಮಾಡಬೇಕು ಏನಾದರೂ ಸಹಕಾರ ನೀಡಬೇಕು ಏನಾದರೂ ವಿಚಾರ ಒಳ್ಳೆಯ ವಿಚಾರ ಹಂಚ್ಕೊಳ್ಬೇಕು ಅಂದರೆ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಕ್ಯಾನ್ ಸಿಟ್ ಟುಗೆದರ್ ಆ್ಯಂಡ್ ಫೈನಲ್ ಸಲ್ಯೂಷನ್ ಸಮಸ್ಯೆಗಳು ಬಂದಾಗ ಮನೆಯೆಲ್ಲ ಸದಸ್ಯರು ಕುಳಿತುಕೊಂಡು ಒಂದು ಪರಿಹಾರವನ್ನು ಸಲ್ಯೂಷನನ್ನು ಕಂಡುಕೊಳ್ತಾರೆ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಡಿಸ್ಕಷನ್ ಈಸ್ ಮೋರ್ ಆಫನ್ ದ್ಯಾನ್ ನಾಟ್ ದ ರೈಟ್ ಒನ್ ಸೊ ಇಂಥ ಒಂದು ಡಿಸ್ಕಷನಿಂದ ಉತ್ತಮವಾದಂಥ ಒಂದು ನಿರ್ಧಾರ ಅರಿವು ಬರ್ತದೆ ಅಂತ